ಐ ಲವ್ ಯು ನಲ್ಲಿ ರಚಿತಾ ಹಾಟ್ ಹಾಟ್ ಬೋಲ್ಡ್ ಪಾತ್ರದ ಬಗ್ಗೆ ಡಿಂಪಲ್ ಕ್ವೀನ್ ಮಾತು. ಅಭಿನಯದ ಐ ಲವ್ ಯು ಸಿನಿಮಾದ ಟ್ರೈಲರ್ ಕಳೆದ ದಿನ ಬಿಡುಗಡೆಯಾಗಿದೆ. ಟ್ರೈಲರ್ ನಲ್ಲಿ ಮೊದಲ ಬಾರಿಗೆ ತುಂಬಾ ಹಾಟ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ ರಚಿತಾ ರಾಮ್. ಇದೀಗ ಈ ಪಾತ್ರ ಒಪ್ಪಿಕೊಂಡಿದ್ಯಾಕೆ ಎಂಬುದನ್ನ ರಿವೀಲ್ ಮಾಡಿದ್ದಾರೆ ಗುಳಿಕೆನ್ನೆ ಚೆಲುವೆ. ಹಾಟ್ ದೃಶ್ಯದ ಶೂಟಿಂಗ್ ದಿನದ ಸಂಪೂರ್ಣ ಘಟನೆಯನ್ನ ಟ್ರೈಲರ್ ಬಿಡುಗಡೆ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ. ಉಪ್ಪಿ ಜೊತೆ ರಚಿತಾ ರೊಮ್ಯಾನ್ಸ್, ಹಾಟ್ ಶೂಟಿಂಗ್ ವೇಳೆ ಗುಳಿಕೆನ್ನೆ ಬೆಡಗಿ ಮನವಿ ಮಾಡಿದ್ಯಾಕೆ. ದೃಶ್ಯವನ್ನ ನೋಡಿದಾಗ ನಾನು ಭಯಪಟ್ಟಿದ್ದೆ. ಸಿನಿಮಾಕ್ಕಾಗಿ ಚಿತ್ರೀಕರಣ ಮಾಡುವಾಗ ನಾನು ಸಾಮಾನ್ಯದ ಪಾತ್ರವೆಂದುಕೊಂಡು ಅಭಿನಯಿಸಿದ್ದೆ. ಆದ್ರೆ ಈಗ ಅದನ್ನ ದೊಡ್ಡ ಪರದೆಯ ಮೇಲೆ ನೋಡಿದಾಗ ನಾನು ಏನು ಮಾಡಿದ್ದೇನೆಂದು ತಿಳಿಯುತ್ತಿದೆ ಎಂದಿದ್ದಾರೆ ರಚಿತಾ. ಇದೊಂದು ಹೊಸ ಪ್ರಯತ್ನವಾಗಿದೆ. ಇದರಲ್ಲಿ ನಾನು ತುಂಬಾ ಬೋಲ್ಡ್ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಒಂದು ಹೊಸ ಪ್ರಯತ್ನ ಮಾಡಲು ಸವಾಲಾಗಿ ಈ ಸಿನಿಮಾವನ್ನ ಒಪ್ಪಿಕೊಂಡಿದ್ದೆ. ಅದರಲ್ಲೂ ಹಾಟ್ ದೃಶ್ಯದ ಚಿತ್ರೀಕರಣದ ಸಮಯದಲ್ಲಿ ನಾನು ಚಿತ್ರೀಕರಣ ಸ್ಥಳದಿಂದ ನಿರ್ದೇಶಕ ಮತ್ತು ಛಾಯಾಗ್ರಾಹಕರನ್ನ ಹೋಗುವಂತೆ ಪ್ರತಿಯೊಬ್ಬರನ್ನ ಕೇಳಿಕೊಂಡಿದ್ದೆ ಅಂತ ರಚಿತಾ ರಾಮ್ ಹೇಳಿದ್ದಾರೆ. ಮೊದಲು ಚಿನ್ನಿ ಪ್ರಕಾಶ್ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೇನೆ, ಆದ್ರೆ ಈ ರೀತಿಯ ಪಾತ್ರವನ್ನ ಮಾಡಿಲ್ಲ. ಈ ಹಾಡನ್ನ ನಾವು ಚಿತ್ರೀಕರಿಸಿದ ನಂತರ ಅವರು ರೊಮ್ಯಾಂಟಿಕ್ ಹಾಡುಗಳಿಗೆ ಪ್ರಸಿದ್ಧರಾಗಿದ್ದಾರೆ ಅಂತ ತಿಳಿದುಕೊಂಡೆ ಎಂದಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.